ಇಡೀ ಪ್ರಪಂಚದಲ್ಲಿ 30 ಪಟ್ಟು ನೆಲದ ಮೇಲಿರೋ ವಸ್ತುಗಳಿಗೆ ಸಾಮಾನ್ಯ ಜನ ಹೊಡೆದಾಡ್ಕೊಂಡು ಸಾಯೋದು, ಆದ್ರೆ 70 ಪಟ್ಟಿರೋ ಸಮುದ್ರದ ಬಗ್ಗೆ ಯಾರು ಕೂಡ ಯೋಚನೆ ಮಾಡಲ್ಲ. ಯೋಚನೆ ಮಾಡೋ ಕೆಲವರಲ್ಲಿ ಮೊದಲು ಬರೋವನೇ ಕಳೆದ 30 ವರ್ಷಗಳಿಂದ ಸಮುದ್ರಕ್ಕೆ ನಿರಂತರವಾಗಿ ರಕ್ತಾಭಿಷೇಕ ಮಾಡ್ಕೊಂಡು ಬಂದಿರೋ ಜವರಪ್ಪ. ಮಂಗಳೂರಲ್ಲಿ ನಡೆಯೋ ಎಲ್ಲ ವ್ಯವಹಾರಕ್ಕೂ ಜವರಪ್ಪನೇ ಪಿನ್ಕೋಡ್. ಜವರಪ್ಪನ ಆಜ್ಞೆ ಇಲ್ಲದೆ ಸಮುದ್ರದಿಂದ ಒಂದು ಕಪ್ಪೆ ಚಿಪ್ಪನ್ ಕೂಡ ಮುಟ್ಟು ಹಾಗಿರಲಿಲ್ಲ. ಅಂಥದ್ರಲ್ಲಿ ಅವನು ಮಾತು ಮೀರಿ ಸಮುದ್ರ ತಾಯಿ ಬಚ್ಚಿಟ್ಕೊಂಡಿರೋ ಮುತ್ತೊಂದು ದಡ ಸೇರಿರೋ ವಿಷಯ ಕೇಳಿ ಜವರಪ್ಪನ ಕೋಪ ಬೆಂಕಿ ತರ ಉರಿಯೋಕ್ ಶುರುವಾಗಿತ್ತು. ಹಲೋ, ವ್ಯಾವರ್ಸಿ, ಎಂಥದ ನಿಂದ ಕಿರಿಕಿರಿ? ಸಮುದ್ರದ ಭೂತಾಯಿಗೆ ಬಾಂಗಡೆಗೆ ಕತ್ತರಿಸಿ ಬಿಸಾಕೋ ಹೆಣನ? ಸಮುದ್ರ ನನಗೆ ತೀರಿಸಬೇಕಾಗಿರೋ ಋಣ ತುಂಬಾ ಆಯ್ತಾ? ಅದ್ರಲ್ಲಿ ಎಂತ ಉಂಟು? ಅದಷ್ಟೊಂದು ಕಾಸ್ಟ್ಲಿನಾ? ಏ ಬ್ಯಾವರ್ಸಿ, ಜವರಪ್ಪನವ್ರು ಎಂತ ಹೇಳ್ತಾರ ಅದನ್ನ ಮಾಡ್ಲಿಕ್ಕಷ್ಟೇ ನಮ್ ಕೆಲ್ಸ. ಹಲೋ ಅಣ್ಣ, ಮಾಲೆ ತೂಟವ್ರಣ. ಈ ಸೃಷ್ಟಿಲಿ ತಪ್ಪ್ ಮಾಡ್ದವನು ತಪ್ಪ್ ನೋಡ್ದವನು ಇಬ್ರು ಒಂದೇ ಲೆಕ್ಕ. ಸಮಯ ಬಂದಾಗ ಚುಪ್ತ ಮಾಡಿ ಕಳಿಸ್ತಾ ಇರೋದೆ. ಒಂದ್ ಕೆಲ್ಸ ಆಗ್ಬೇಕು.
ಲೇ ಮಂಜ, ಆ ಬಾಕ್ಸ್ ಕೊಡ್ಲಾ. ಲೇ ಅಫೀಸಿಯಲ್, ನೀನ್ ಹುಟ್ಟಿದ್ದೋ ಸಿಕ್ಕಿದ್ದೋ? ಯಾಕ್ ಡ್ಯಾಡಿ? ಯಾವನ ಬೆಳಗ್ ಬೆಳಗ್ಗೆ ಅಡಿಕೆ ತಿಂತಾನೆ ಡ್ಯಾಡಿ? ಯಾವಾಗ ಶೂರ್ ಜೊತೆ ಸ್ವೀಟ್ ತಿಂದಿದ್ಯಾ? ಕಡ್ಲೆ ಬೀಜ ನನ್ಗೋಸ್ಕರ ಪ್ರೀತಿಯಿಂದ ತಂದವನೆ. ನಿನ್ನೆ ರಾತ್ರಿ ಕಡ್ಲೆ ಬೀಜ ಉಂಡವುದು ಬರ್ತಡೇ ಇತ್ತಂತೆ. ಅಲ್ಲಿ ಯಾವನು ಪ್ಯಾಣನ್ ಮಕ್ಳು ತಿಂದಿಲ್ಲ ಅಂತ ನಿನಗ್ ತಂದ್ಕೊಟ್ಟವನೆ. ಮತ್ತೆ ಬೆಳ್ಬಾಳ್ಗೆ ನೀನ ಫ್ರೆಶ್ ಆಗಿ ಉಯ್ಸ್ಕೊಂಬಂತೆ ಅಂದಲ್ಲ. ಯಾವನ ಏನು ಅಫಿಷಿಯಲ್? ಲೇ ಮಂಜ, ಗಾಡಿ ತಿರಸ್ಲ, ಕೈಯೆಲ್ಲ ಅಂಟಂಟ್ ಆಗ್ಬಿಟ್ಟೈತೆ. ನನ್ನ ಹೆಂಡತಿ ಮಕ್ಳಿಗೆ ಏನೇ ಮಾಡಬೇಡಿ ಹೇಳ್ತೀನಿ. ಮಗನೇ, ಲಸ್ಟ್ ಪೇನ್ ಎಲ್ಲ ಆಯ್ತಪ್ಪ. ಹಂಗಮ್ಮ, ಇಂತಹಾರ್ ಹೋಗಯಿ ಇಂತಜಾರ್ಕೆ. ಹಾ ಆಯನಾ ಕುಚ್ ಕವರ್ ಮೇರೆ ಯಾರಕ್ಕೆ. ಹಸ್ದಿರೋ ಹದ್ದುಗಳಿಗೆ ಬಿಟ್ಟಿಯಾಗಿ ಸಿಕ್ಕಿರೋ ಮಾಂಸ ಆಗೋಗಿದ್ದ. ಸತ್ಯ ಬಾಯ್ಬಿಟ್ಟಿಲ್ಲ ಅಂತ ಕುಕ್ಕಿ 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 ತಿಂದಿದ್ರು. ಅವನ್ನ ಕಟ್ಕೊಂಡೋಳ್ಗೂ ಕೂಡ ಕಳೆ ಬರ ಅವಂದೇನಂತ ಕಂಡಿಡಿಯಕ್ಕೂ ಕಷ್ಟ ಆಗಿತ್ತು.
ಎಲ್ಲಿದ್ದೀರೋ? ಹುಡುಕ್ಸಿದೀವಣ. ನೀವೇನು ಹುಡುಕ್ಸೋದು ಬೇಡ. ನಮ್ ಖಜಾನೆ ಸೇರ್ಬೇಕು, ಇಲ್ಲ ಅಂದ್ರೆ ನೀವಿಬ್ರು ಸ್ಮಶಾನ ಸೇರ್ಬೇಕಾಗತ್ತೆ. ಏನ್ ಕೆಲಸ ಅಣ್ಣ? ನಾಡಿದ್ದು ಚೆನ್ನೈಯಿಂದ ದುಬೈಗೆ ಹೋಗ್ತಿರೋ ಅಡಿಗೆಗೆ ಒಂದ್ ಮಾಲ್ ನಾನು ತಲುಪಿಸ್ಬೇಕು, ಇಲ್ಲ ಅಂದ್ರೆ ವಿದೇಶದಲ್ಲಿರೋ ನನ್ನ ಮಗಳು ಪ್ರಾಣಕ್ಕೆ ಅಪಾಯ ಇದೆ. ಮಿಷಿನ್ ಮನೆ ಹಿಂದೆ ಬಾವಿ ಪಕ್ಕದಲ್ಲಿರೋ ಮೂರನೇ ಸಾಲನ ಐದನೇ ಮರದ ಬುಡದಲ್ಲಾಗಿ ಇಷ್ಟೊಂದು ವಾಸನೆ. ಅದ್ರ ಮೇಲೆ ನಿಂಗೆ ಗೊತ್ತಿಲ್ಲ, ಹೇಳಿದ ಕೆಲಸ ಮಾಡು. ಮೊದಲು ಅದ್ರ ಜಾಗ ಚೇಂಜ್ ಮಾಡು. ಅದರಿಂದ ಬರೀ ರಣ ಹತ್ತಿಗಳು ಬಿದ್ದಿದ್ದಾವೆ, ಅದನ್ನ ಕಾಪಾಡೋ ಜವಾಬ್ದಾರಿ ನಿಂದು. ನಿನ್ನ ಮಾಡ್ರ ಸಹಾಯ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ನಿಮ್ಗೋಸ್ಕರ ನೀ ಏನ್ ಬೇಕಾದ್ರೂ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮ ಜೊತೆ ಕಲಾವತಿ. ಆಕಾಶವಾಣಿ ಕೇಂದ್ರದಿಂದ 102.1 FM, ಸಮಯ ಬೆಳಿಗ್ಗೆ 11:30. ಈಗ ನೀವು ಕೇಳುತ್ತಿದ್ದೀರಿ ಚಿತ್ರದ ಸುಮಧುರ ಸಂಗೀತ. ಕೇಳಿ ಆನಂದಿಸಿ. ಹೇಳ ಎಷ್ಟಾಯ್ತಾ? ನಿಮ್ಮ ಅತ್ತಿಗೆ ಬರ್ತಾಳ? ಏ ತಾಯ್ತ ಕಿರ್ಚಿನ ಮಾರ.
ಚಲುವೇನು ಜನದಿ ಸೆಳೆವೆ ಕಣ್ಹನಿಯು ಬರದ ಹಾಗೆ ಜೊತೆಯಲ್ಲಿ ಇರುವೆ ಅಲೆಯೇ ನಲಿಯೋ ಕಡಲಿನ ಸುಂದರ ಸ್ವರವೇ ನಾ ಕಲಿತ ಕನ್ನಡ ಸಾಲಿನ ಚಂದದ ಪದವೇ ಮೌನಕ್ಕೆ ತೆರೆದಿರು ಸಂಚಿಕೆ ತಿಳಿಸಲು ನೀಡು ನೀ ಆಹ್ವಾನ ಪತ್ರಿಕೆ ಕಣ್ಣಲಿ ನಾಚಿಕೆ ಕಂಡೆನು ಸಾರಿಕೆ ಕಾರಣ ನೀಡದೆ ಕಾಡುವೆ ಏತಕ್ಕೆ ಬ್ರಹ್ಮ ಎಷ್ಟು ಕಳ್ಳನು ಸೃಷ್ಟಿ ಮಾಡಿದ ನಿನ್ನನು ಸೃಷ್ಟಿಕರ್ತನ ಕಲ್ಪನೆ ಮೀರಿದ ವರ್ಣನೆ ನೀನಲ್ಲವಾ ಚಂದ ಮಾಮನು ಬಂದನು ಕೈಯ ಚಾಚಿ ನಿಂತನು ಬಿಳದಿಂಗಳನ್ನು ಕದ್ದು ಹೊತ್ತು ತಂದ ಕಣ್ಣಿದು ನಿಂದಲ್ಲವಾ ಕಣ್ಣಿಗೆ ಹಚ್ಚಿದ ಕಾಡಿಗೆ ಸೋಕುವ ಆಸೆಯು ಸೋನೆಗೆ ನೋಟದಿ ಕೊಲ್ಲುವ ನಲ್ಲೆ ನೀ ಮಲ್ಲಾಡ ಮಲ್ಲಿಗೆ ಕಣ್ಣಿಗೆ ಹಚ್ಚಿದ ಕಾಡಿಗೆ ಸೋಕುವ ಆಸೆಯ ಸೋನೆಗೆ ನೋಟದಿ ಕೊಲ್ಲುವ ನಲ್ಲೆ ನೀ ಮಲ್ಲಾಡ ಮಲ್ಲಿಗೆ ಕುಂಬಾ
ಆಕಾಶ
ಕಳಬೀಜ ನೀವು ಇಳ್ಕೊಂಡು ಅದೇ ನೋಡ್ರ ಏನು ಕೇಡು ಮಾಡುವರು ಸತ್ಯದ ಆದಿಯಲ್ಲಿರುವಾಗ ಧರ್ಮವೇ ರಕ್ಷಿಸುತ್ತಿರುವಾಗ ಈ ನಾಡಿಗೆ ನಾಳೆ ನಿಂಗೆ ಹೇಳ್ತಾರದು ನಿಂತ್ಕೋ ಏನ್ ಬೇಕಾಗಿತ್ತು ಏನಣ್ಣ ಏ ಕಿವಿ ಕೇಳಿಸಬೇಕ ಗುಡ್ ಯಾಕಣ ಹೊಡಿತಿದ್ರ ಯಾಕಣ ಮಗ ಹಾಲಿಲ್ಲ ಇಲ್ಲಿ ಅಲ್ಲಿ ಮಣ್ಣು ಬರೀ ರಕ್ತದಲ್ಲೇ ನೆಂದಿರೋದ್ರಿಂದ ರಕ್ತದ ವಾಸನೆಗೆ ನಾಯಿಗಳು ಬರ್ತವೆ ಅಂತ ಕಡ್ಪಂಗೆ ಯಾವತ್ತೂ ಗೊತ್ತಿತ್ತು. ಆದ್ರೆ ಕಡ್ಪಂಗೆ ಇನ್ನೊಂದು ಮುಖ ಇದೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನನ್ ತಂಗಿ ಸಾಹೇಬ್ ನೀನೇ ಕಾರಣ, ಬದುಕಿರ್ಬಾರ್ದು ನೀನು. ತೌಫಿಕ್ ಲೋ ಕಣಪ್ಪ, ಹೆಂಗೋ ಇದ್ಯಾ? ನಾನು ಚೆನ್ನಾಗೇ ಇದ್ದೀನಿ. ನಮ್ಮ ಡೀಲ್ ಪ್ರಕಾರನೇ ಮಿನಿಸ್ಟರ್ ಹತ್ರ ಕೆಲಸ ಸೇರ್ಕೊಂಡಿದ್ದೀನಿ. ಮರ ಅದೇನು ನೋಡೋ. ತೌಫಿಕ್ ತೌಫಿಕ್
ತೌಫಿಕ್ ತೌಫಿಕ್ ತೌಫಿಕ್ Hey!
ಹಾಯ್ ಸರ್, ನನ್ನ ಹೆಸರು ಚೇತನ್ ಅಂತ. ಆಂಬರ್ಗ್ರಿಸ್ನ ಅನ್ವೇಷಣೆಕಾರ ಸರ್. ಇದನ್ನ ಸಾಗರದಲ್ಲಿ ವಾಸಿಸೋ ತಿಮಿಂಗ್ಲ ಅಥವಾ ಬ್ಲೂವೆಲ್ನ ವಾಂತಿ ಅಂತಾರೆ. ಜಗತ್ತಿನೆಷ್ಟೋ ವಿಜ್ಞಾನಿಗಳು ಇದನ್ನ ಬ್ಲೂವೆಲ್ನ ಸ್ಪರ್ಮ್ ಅಂತಾನೂ ಅಂತಾರೆ, ಹಾಗೂ ವೈಜ್ಞಾನಿಕವಾಗಿ ಇದನ್ನ ಆಂಬರ್ಗ್ರೀಸ್ ಅಂತಾರೆ. ಇದು ಭೂಮಿ ಮೇಲಿರ್ತಕ್ಕಂಥ ಗಟ್ಟಿಯಾದ ನ್ಯಾಚುರಲ್ ಮೆಟೀರಿಯಲ್ ಸರ್. ಇದು ಬೇಸಿಕಲಿ ಫಾರ್ಮ್ ಆಗೋದು ತಿಮಿಂಗ್ಲ ತಿನ್ನೋ ಆಹಾರದಿಂದ. ತಿಮಿಂಗ್ಲಗಳು ಒಂದು ಬಾರಿಗೆ 100 ಟನ್ಗಳಷ್ಟು ಆಹಾರ ಸೇವಿಸ್ತವೆ. ಅದರಲ್ಲಿ ಜೀರ್ಣ ಆಗದೇ ಇರೋ ವಸ್ತುಗಳಿಂದ ಆಂಬರ್ ಗ್ರೀಸ್ ಸೃಷ್ಟಿಯಾಗುತ್ತದೆ ಅಂತವೆ ರಿಸರ್ಚ್. ಇನ್ನೂ ಸ್ವಲ್ಪ ಸೈಂಟಿಸ್ಟ್ಗಳ ಪ್ರಕಾರ ಇದು ತಿಮಿಂಗ್ಲಗಳು ತಿನ್ನೋ 1000 ಮೀನುಗಳ ಹೆಚ್ಚಿನ ಪ್ರಮಾಣದ ಸ್ಕ್ವಿಡ್ ಬ್ರಿಕ್ಸ್ ಕಾಟೆಲ್ಪಿನ್ ಆಲ್ಕೋಹಾಲ್ ಅನ್ನೋ ಕೆಮಿಕಲ್ ಫಾರ್ಮ್ ಆಗೋದ್ರಿಂದನೂ ಇದರ ಸೃಷ್ಟಿಯಾಗಬಹುದು ಅಂತಾರೆ ಕೆಲವು ವಿಜ್ಞಾನಿಗಳು. ಇದಕ್ಕೆ 1000 ವರ್ಷಗಳ ಇತಿಹಾಸ ಇದೆ ಸರ್. ಏನ್ಷಿಯಂಟ್ ಗ್ರೀಕ್ ಕಾಲದಲ್ಲಿ ಇದನ್ನ ಮದ್ಯಪಾನದಲ್ಲಿ ಬೆರೆಸಿ ನೆಶೆ ಎಡ್ಸ್ಕೊಳ್ಳೋಕು ಯೂಸ್ ಮಾಡ್ತಿದ್ರು. 14-15 ಶತಮಾನದಲ್ಲಿ ಪ್ಲೇಗು ಅಥವಾ ಬ್ಲಾಕ್ ಡೆತ್ ರೋಗ ಬಂದಾಗ ಇದನ್ನ ಬಳಸಿರೋದು ಉಂಟು. ಈಗಲೂ ಸಹ ಅರಬ್ ಕಂಟ್ರಿಯಲ್ಲಿ ಅತಿ ದುಬಾರಿ ಪರ್ಫ್ಯೂಮ್ಗಳಲ್ಲಿ ಇದನ್ನ ಹೆಚ್ಚಾಗಿ ಬಳಸ್ತಾರೆ ಸರ್. ನರಿಗಳು ಸಂಚ ಕೊಡಿದ್ರೆ ಸಿಂಹ ಕೂಡ ಸಿಕ್ಕಾಕೊಡುತ್ತೆ ಅನ್ನೋದಕ್ಕೆ ಉದಾಹರಣೆ ಆಗೋದಿದ್ದ ಮಾರ. ಇರ್ಬೇಕು ನೀನೇನಾದ್ರೂ ಮಾಡಿ ನನ್ಗೆ ಒಂದ್ ಕೆಲಸ ಮಾಡ್ಕೊಡ್ಬೇಕು. ಏನ್ ಕೆಲಸ ಅಣ್ಣ? ನಾಡಿದ್ದು ಚೆನ್ನೈಯಿಂದ ದುಬೈಗೆ ಹೋಗ್ತಿರೋ ಅಡಿಗೆಗೆ ಒಂದ್ ಮಾಲ್ ನಾನು ತಲುಪಿಸ್ಬೇಕು, ಇಲ್ಲ ಅಂದ್ರೆ ವಿದೇಶದಲ್ಲಿರೋ ನನ್ನ ಮಗಳು ಪ್ರಾಣಕ್ಕೆ ಅಪಾಯ ಇದೆ. ಕೊಟ್ಟರೆ ಮಾತು ಉಳಿಸ್ಕೊಳಂಗ್ ಮಾಡಿದಿ ಕಡಪ. ಇದನ್ನ ಹೆಂಗಾದ್ರೂ ಮಾಡಿ ಚೆನ್ನಾಗ್ ತರಿಸ್ಬಿಡ್ಬೇಕು. ನಾನು ಮಂಗಳೂರಿಂದ ಬಂದಿದ್ದೆ ಮಾಲ್ಗೋಸ್ಕರ. ಧರಣಿ ಅಗ್ದು ಗಣಿಗಾರಿಕೆ ಮಾಡ್ದೋ ನಾನು, ಈಗ ಯಾವನ ಬಂದು ಚಿನ್ನ ನಂದು ಅಂದ್ರೆ? ನೆಲ ಅಗ್ದು ಗಣಿಗಾರಿಕೆ ಮಾಡೋ ಕೂಲಿನೇ ಆದ್ರೂ ಚಿನ್ನ ಸೇರೋದು ದಣಿಗೆ. ನನ್ನ ಅಣ್ಣಂಗ್ ಕೊಟ್ಟಿರೋ ಮಾತು ಉಳಿಸ್ಕೊಳಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀನಿ. ಸುಮ್ಮನೆ ನನ್ನ ಕೆಣಕ್ಬಿಡಕುಂಬಾ, ಮುಂದೆ ನಾನಿಡೋ ಜನ ನೀನ್ ಯೋಚನೆ ಮಾಡಕ್ಕಾಗಲ್ಲ.
ಹರ 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 ಶಂಕರ ಮಹದೇವ ಶಂಕರ ಹರ 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 ಶಂಕರ ಮಹದೇವ ಯುದ್ಧಕ್ಕಿಲ್ಲಿ ಸಿದ್ಧರಿಲ್ಲಿ ಸದ್ದೆಯಿಲ್ಲದೇನೆ ತಾವು ಬಂದಿದೆ ಅಂಧಕಾರದಿಂದ ಕೂಡಿದ ಖಜಾನೆಯಲ್ಲಿ ಇಟ್ಟ ವಜ್ರವೊಂದು ಸುದ್ದಿ ತಂದಿದೆ ಕಾಲಕ್ಕಿಲ್ಲಿ ಕರುಣೆಯಿಲ್ಲ ಮಣ್ಣಿಗ್ಯಾವ ಬಂಧವಿಲ್ಲ ಸುತ್ತ ಭೂಮಿ ಸುತ್ತ ತುಂಬಿರೋದು ಗುಟ್ಟು ಹೆಸರಿಗಷ್ಟೇ ಹಣೆಯ ಬರಹ ಜೀವನ ಎಂಟು ದಿನ ತರಹ ಹರಿಯೋ ರಕ್ತದಲ್ಲೇ ತಾನೆ ನಿನ್ನ ಹುಟ್ಟು ನಡುಗಿಸಿದ ಭೂಮಿಯ ಪಳಗಿಸಿದ ಸ್ನೇಹಿಯ ತಲೆ ಹಿಡಿಯಲು ತಲೆ ಕಡೆಯಲು ಮುಂದಾದಯ ಕೇಳದೆ ನಿನ್ನ ದನಿಯ ಋಣವಿಲ್ಲದ ಗೆಳೆಯ ಅತಿ ಆಸೆಯ ಕೆಣಕಿ ನೀ ಮಣ್ಣಾದೆಯ ಶಂಕರ ಹರ 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 ಶಂಕರ ಮಹದೇವ ಶಂಕರ ಹರ 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 ಶಂಕರ ಮಹದೇವ ದಾರಿಯೊಂದು ಕಾಣದಿಲ್ಲಿ ಹೇಗೆ ಅದನ್ನು ಪತ್ತೆ ಹಚ್ಚುದೆಂದಿದೆ ಪ್ರಾಣವಿಂದು ಕಾಣದೇನೆ ಗುಪ್ತವಾಗಿ ಮಣ್ಣು ಸೇರಿಕೊಂಡಿದೆ ಕಪಟದಲ್ಲಿ ಮೊದಲ ಹೆಜ್ಜೆ ಕಾಲು ನಿನ್ನ ದವನ ಗೆಜ್ಜೆ ತೀರ ಸೇರುತ್ತೀನಿ ಅನ್ನೋ ಕನಸು ಏತಕ್ಕೆ ದರ್ಪಣಕ್ಕೆ ಹೊಡೆದು ಯಾರು ಚುಚ್ಚಲೆಂದು ಬಂತು ಚೂರು ಆಳಾಗೆದು ಮಣ್ಣು ಎಸೆಯೋ ಮೋಸದಾಟಕ್ಕೆ ನವಗ್ರಹಗಳ ನಾಶಕ್ಕೆ ಉಸಿರೆಳೆಯಲು ಶ್ವಾಸವು ಕ್ಷಣ ಕ್ಷಣಕ್ಕೂ ಭಯಪಡುತ್ತಾ ಬೆವರುತ್ತಿದೆ ಸಿಲುಕಿದ ಮೋಸಕ್ಕೆ ನಿನ್ನ ಮೇಲಿರೋ ದ್ವೇಷಕ್ಕೆ ತಲೆಗಿಡಿಯಲು ಮೈಯನ್ನು ಸವರುತ್ತಿದೆ ಶಂಕರ ಮಹದೇವ ಶಂಕರ ಹರ 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 ಶಂಕರ ಮಹದೇವ ಈ ಹಲ್ಕಟ್ ನನ್ ಮಕ್ಳಿಗೆ ಹಿಂಗೆಲ್ಲ ಹೇಳಿದ್ರೆ ಬಾಯ್ ಬಿಡಲ್ಲ ಈಳೋ ಜಾಗದಲ್ಲಿ ಕಿತ್ತರೆ ಬಾಯ್ ಬಿಡೋದು ನನ್ನ ನಂಬಿ ಅಣ್ಣನ ಹತ್ರ ಕೆಲಸಕ್ಕೆ ಸೇರ್ಕೊಂಡಿದ್ದೆ ತೌಫೀಕ್ ನನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಪ್ರಾಣ ಕಾಪಾಡ್ಕೊಂತೀನಿ ಅಫಿಷಿಯಲ್ ಮಕ್ಕರ್ ಮಾಡ್ಬಿಟ್ರಲ್ಲ ಮಕ್ಕರ್ ಮಾಡಿದ್ದಲ್ಲ ಮಕ್ಕರ್ ಆಗಿದ್ದು ನಡಿ ಮಂಗಳೂರಿಗೆ ಹೋಗೋಣ ಹಲೋ ಸರ್ ಹ್ಯಾಂಬರ್ಗರ್ಸ್ ಮಂಗಳೂರಿಗೆ ಬಂದಿದೆ you
ಇವಾಗೇನ್ ಮಾಡ್ತೀರಾ? ಮೆಸೇಫ್ ಇತ್ನೆ ಕರ್ತಾ, ಹೊಟ್ಟೆಗಿಟ್ಟಿಲ್ದಿರೆ ಕ್ರಿಮಿನಲ್ಸ್ ನ ಬಿಟ್ಟಿಲ್ದಿರೆ ಆ ಭಗವಂತ ಹಾಕಿರೋ ಬಂಡವಾಳನ ಬಾಚಿಕೊಂಡ್ ತಿಂತಿರೋ ಅವನ ಅಮ್ಮನ್ ಬೋಳಿ ಮಕ್ಳಿಗೆಲ್ಲ ನರ ನರದಲ್ಲ ನರಕ ಕಾಣಿಸ್ತೀನಿ. ಸರಿ ಆಯ್ತು ಕಡಪ. ಸಿಗುತ್ತೆ ಅಂತ ಯಾರು ಮೀನು ಬಿಸಾಕಲ್ಲ, ಮುಳ್ಳು ಮಾತ್ರನೇ ಬಿಸಾಕೋದು. ಮುಳ್ಳೆನಕು ಬೋಡಚಿನ ವಿಷಯ, ಮೀನೆನಕು ಬೋಡಪ್ಪನ ವಿಷಯ. ಬರ್ಪುಂಡೋ ಮಾಲ್ ವಾಪಸ್ ಬರ್ಪುಂಡೋ. ಯಾವಾಗ ಮನುಷ್ಯ ಮಣ್ಣಿಗೆ ರಕ್ತ ರುಚಿ ತೋರಿಸಿದ್ನ ಮೋಸದ ಕತ್ತಿಗೆ ಆಸೆ ಜಾಸ್ತಿ ಆಗೋಯ್ತು. ನಿಂಗೆ ಹೇಳಿದ್ನಲ್ಲ ಕಡಪ, ನಾನು ಅಣ್ಣಂಗೆ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿತೀನಿ ಅಂತ.